ಹಲೋ ಫ್ರೆಂಡ್ಸ್, ಪ್ರೇಮ ಕಿಚನ್ಗೆ ಸ್ವಾಗತ. ಆತ್ಮೀಯ ಬಂಧುಗಳು ಹಾಗೂ ಎಲ್ಲ ಸ್ನೇಹಿತರಿಗೂ ನನ್ನ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಈ ಮೂಲಕ ಹೇಳಿಕೊಳ್ಳುತ್ತೇನೆ. ಈಗ ನಾನು ನಿಮಗೆಲ್ಲ ಗಣೇಶ ಹಬ್ಬಕ್ಕೆ ನೈವೇದ್ಯಕ್ಕೆ ಪ್ರಿಯವಾದ ಪೂರ್ಣಗಡುಬು, ಮತ್ತು ಇದಕ್ಕೆ ಸಿಹಿ ಗಡುಬು ಅಂತಲೂ ಹೇಳ್ತಾರೆ, ಮತ್ತು ಗಣೇಶನಿಗೆ ಪ್ರಿಯವಾಗಿರುವಂಥ ಮೋದಕ, ಇದೆರಡನ್ನೂ ನಾನು ನಿಮಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನೀಗ ಮೊದಲಿಗೆ ಸಿಹಿ ಗಡುಬಿಗೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನು ಹೇಳ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಒಂದು ತೆಂಗಿನಕಾಯಿನ ಹುರಿದಿಟ್ಕೊಂಡಿದ್ದೀನಿ. ಇದು ಒಂದು ಕಾಯಿದು ತೆಂಗಿನಕಾಯಿ ತುರಿ. ಮತ್ತು ಈ ಸೈಜಿನ ಅಕ್ಕಿ ಹಿಟ್ಟಿಗೆ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೀನಿ. ಇದು ಪ್ಯೂರ್ ಬೆಲ್ಲ, ಇದರಲ್ಲಿ ಕಲ್ಲೇನೂ ಇರಲ್ಲ. ಮತ್ತು ಎರಡು ಸ್ಪೂನಷ್ಟು ಎಳ್ಳು ತಗೊಂಡಿದ್ದೀನಿ. ಒಂದೂವರೆ ಸ್ಪೂನು ಗಸಗಸೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ, ಮತ್ತು ಒಂದೆರಡು ಸ್ಪೂನಷ್ಟು ತುಪ್ಪ ಇಟ್ಕೊಂಡಿದ್ದೀನಿ. ಇದಿಷ್ಟು ಇದಕ್ಕೆ ಸಿಹಿಗಡುಬಿಗೆ ಬೇಕಾಗಿರೋ ಸಾಮಗ್ರಿಗಳು. ನೋಡಿ, ಈಗ ನಾನೀಗ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ. ಫಸ್ಟಿಗೆ ಒಂದು ಬಾಣಲಿ ಇಟ್ಕೊಳ್ಳಿ ಸ್ಟವ್ ಮೇಲೆ. ನಾನೀಗ ಈ ಅಳತೆಯಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಇದರಲ್ಲಿ ಒಂದೂವರೆ ಬೌಲ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ತೀನಿ. ಇದು ಸಿಹಿ ಇರೋದ್ರಿಂದ ಸ್ವಲ್ಪ ಸಾಲ್ಟ್ ಸಾಕು ಟೇಸ್ಟಿಗೆ ಮಾತ್ರ. ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದೀಗ ಚೆನ್ನಾಗಿ ಕುದಿಲಿ. ನೋಡಿ, ಈಗ ನೀರು ಕುದಿತಾ ಇದೆ. ಇದಕ್ಕೀಗ ಅಕ್ಕಿ ಹಿಟ್ಟನ್ನು ಹಾಕಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಕೊಡಿ. ನೀಟಾಗಿ ನೀರಿನ ಜೊತೆ ಎಲ್ಲ ಕೂಡಲಿ. ಇದೇನು ಗಂಟಾಗಲ್ಲ ನಿಮಗೆ, ಅಕ್ಕಿ ಹಿಟ್ಟಾಗಿರೋದ್ರಿಂದ ಗಂಟುಗಳು ಬರಲ್ಲ. ಥರ ನೀಟಾಗಿ ಹೀಗೆ ಕೂಡಿಸ್ಕೊಳ್ಳಿ ನೀರಿನ ಜೊತೆ. ಇದು ಈಗ ಒಂದು ಎರಡು ನಿಮಿಷ ಹೀಗೆ ಚೂರು ಅರಳಿ. ಇದು ಫ್ಲೇಮ್ ಫುಲ್ಲು ಕಡಿಮೆ ಮಾಡ್ಕೊಂಬಿಡಿ. ಒಂದು 2 ಮಿನಿಟ್ಸ್ ಇದು ಅರಳ್ತಾ ಇರಲಿ, ಮುಚ್ಚಿಟ್ಬಿಡೋಣ. ಅದು ಒಂದೆರಡು ನಿಮಿಷ ಹಾಗೆ ಅರಳ್ತಾ ಇರಲಿ. ಅದನ್ನು ಆ ಕಡೆ ಇಟ್ಕೊಳ್ಳೋಣ. ಈಗ ನಾವೀಗ ಹೂರ್ಣ ರೆಡಿ ಮಾಡ್ತೇವೆ. ಫಸ್ಟು ಒಂದು ಬೌಲ್ನಷ್ಟು ತೆಂಗಿನಕಾಯಿ, ಇದು ಒಂದು ತೆಂಗಿನಕಾಯಿದು ತುರಿದಿಟ್ಕೊಂಡಿದ್ದೀನಿ. ಇದಕ್ಕೀಗ ನಾವು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇದು ಬೆಲ್ಲ ಕರಗೋವರೆಗೂ ನಾವು ಕೈ ಆಡಿಸ್ಕೊಳ್ಳೋಣ. ಕರಗ್ಬಿಟ್ಟು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಇದು ಹಿಟ್ಟನ್ನು ಕೂಡಿಸ್ಕೊಂಡಲ್ಲ, ಅದು ಎರಡು ನಿಮಿಷ ಆಗಿದೆ. ಇದೀಗ ಸ್ಟವ್ ಆಫ್ ಮಾಡ್ತೀನಿ. ಇದೀಗ ಹಿಟ್ಟು ಆರ್ತಾ ಇರಲಿ, ಈಗ ಆರಕ್ಕೆ ಬಿಡೋಣ ತಣ್ಣಗಾಗಲಿ. ಈ ಕಡೆ ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಇದೆ. ಇದಕ್ಕೀಗ ನಾನು ಒಂದು ಸ್ಪೂನಷ್ಟು ಗಸಗಸೆ ಹಾಕ್ತಾ ಇದ್ದೀನಿ, ಎರಡು ಸ್ಪೂನಷ್ಟು ಎಳ್ಳು ಹಾಕ್ಕೊತೀನಿ, ಏಲಕ್ಕಿ ಪುಡಿ ಸ್ವಲ್ಪ. ಇದಿಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಬೆಲ್ಲ ಎಲ್ಲ ಕರಗಿದೆ ನೋಡಿ, ತೆಂಗಿನಕಾಯಿ ಜೊತೆ ಕೂಡ್ಕೊಂಡಿದೆ. ಈಗಿದು ರೆಡಿಯಾಗಿದೆ. ಒಂದು 3-4 ನಿಮಿಷ ಬೇಕಾಗುತ್ತೆ ನೋಡಿ ಇದು ಹೂರ್ಣ ಮಾಡ್ಕೊಳ್ಳೋಕ್ಕೆ. ಸಾಕಿದೀಗ ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಆರಲಿ, ಒಂದು ಬೌಲಿಗೆ ಹಾಕಿಟ್ಕೊಳ್ಳೋಣ. ಇದು ಸ್ವಲ್ಪ ಆರ್ತಾ ಇರಲಿ. ನಾವು ಈ ಹಿಟ್ಟನ್ನು ನಾದ್ಬಿಟ್ಟು ರೆಡಿ ಮಾಡ್ಕೊಳ್ತೀವಿ. ನೋಡಿ, ಇದು ಅಕ್ಕಿ ಹಿಟ್ಟು ಆರಿದೆ. ಇದನ್ನೀಗ ಚೆನ್ನಾಗಿ ಹಿಂಗೆ ನಾದ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡಷ್ಟು ಇದು ನಿಮಗೆ ಚೆನ್ನಾಗಿ ಬರುತ್ತೆ. ಈ ಥರ ಸಾಫ್ಟಾಗಿ ಬರುತ್ತೆ ನೋಡಿ. 2 ನಿಮಿಷ ಬಿಡದೆ ನಾದ್ಕೊಳ್ಳಿ. ಈಗ ಇಷ್ಟಿದ್ದಪ್ಪ ಚಪಾತಿ ಹಿಟ್ಟಿಂದ ಈ ಥರ ತಗೊಳ್ಳಿ. ಈಗ ಇಷ್ಟಿದ್ದಪ್ಪ ಉಂಡೆ ತಗೊಂಡು ಹೀಗೆ ಅಗ್ಲ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ಬಾಳೆಲೆ ಮೇಲೆ. ಇದೆ ಅಗ್ಲ ಮಾಡಿ ಈ ಥರ ತಟ್ಟಿದರೆ ಸಾಕು, ಕೈಯಲ್ಲೇ ತಟ್ಟಿದರೆ ಸಾಕು. ಇದನ್ನು ನೀವು ಕೈಯಲ್ಲೇ ಮಾಡ್ಕೊಬೋದು, ಇಲ್ಲ ಗರ್ಜಿಕಾಯಿದು ಹಚ್ಚಿರುತ್ತಲ್ಲ
ಅದರೊಳಗಡೆ ಹಾಕಿ ಮಾಡ್ಕೊಂಡ್ರೂ ಸಾಕು. ನೋಡಿ ಇದನ್ನ ಇಷ್ಟಿಷ್ಟು ಅಗಲ ತಟ್ಟಿಕೊಡಿ. ತುಂಬ ದಪ್ಪನೂ ಬೇಡ, ತುಂಬ ತೆಳನೂ ಬೇಡ, ಈ ಥರ ಮೀಡಿಯಂ ಬರಲಿ. ಈಗ ಗರ್ಜಿಕಾಯಿ ಮಾಡೋ ಹಚ್ಚಿದೆಯಲ್ಲ, ಅದಕ್ಕೆ ನೀವು ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ಸೈಡಿಗೆಲ್ಲ. ಈಗ ಹಿಂಗೆ ತಟ್ಟಿಟ್ಕೊಂಡಿದ್ದೀವಲ್ಲ, ಇದನ್ನು ತೆಗೆದು ಹಿಂಗೆ ಇದ್ರ ಮಧ್ಯಕ್ಕೆ ಹೀಗೆ ಹೂರ್ಣ ಇಟ್ಕೊಳ್ಳೋಣ. ಈ ಥರ ಪ್ರೆಸ್ ಮಾಡಿ, ಹೀಗೆ ಎಕ್ಸ್ಟ್ರಾ ಇದ್ದಿದ್ದು ತೆಗೆದುಬಿಟ್ರೆ ಆಯಿತು. ಈಗ ಇನ್ನೊಂದು ಮಾಡಿ ತೋರಿಸ್ತೀನಿ. ಸ್ವಲ್ಪ ಕೈ ಗಂಟುತ್ತೆ ಅನ್ನೋದಾದರೆ ನೀವು ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಳ್ಳಿ. ಇದು ಹರಳಿರೋದ್ರಿಂದ ತುಂಬ ಅಂಟಲ್ಲ ಕೈಗೆ, ನೋಡಿ ಒಂಚೂರು ಅಂಟು ಬರಲ್ಲ. ಬಾಳೆಲೆಗೆ ಮಾತ್ರ ಸ್ವಲ್ಪ ನೀವು ತುಪ್ಪ ಸವರ್ಕೊಳ್ಳಿ. ಹೀಗೆ ಅಗ್ಲ ಮಾಡ್ಕೊಂಡ್ಬಿಟ್ರೆ ನಮಗೆ ಪ್ರೆಸ್ ಮಾಡೋಕ್ಕೆ ಸುಲಭ ಆಗತ್ತೆ. ಸ್ವಲ್ಪ ಅಗ್ಲ ಬಂದಷ್ಟು ಪ್ರೆಸ್ಸಿಗೆ ಸುಲಭ, ಇಲ್ಲ ಅಂದರೆ ನಿಮಗೆ ಗರ್ಜಿಕಾಯ್ದು ಹಚ್ಚಿಲ್ಲ ಅನ್ನೋರು ಇದನ್ನು ಹಾಗೇ ಮಾಡ್ಕೊಬೋದು. ಹಚ್ಚಿಲ್ಲದೆ ಇದ್ರೂ ನಾವು ಹಾಗೆ ತುಂಬಿಸಿ ರೆಡಿ ಮಾಡ್ಕೊಬೋದು. ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟೇ ಹಾಕ್ತಾ ಇದ್ದೀನಿ ನಾನು ಹೂರ್ಣ. ಹೀಗೆ ಎಲ್ಲವನ್ನೂ ಇದೇ ರೀತಿ ನಾವು ಮಾಡಿಟ್ಕೊಳ್ಳೋಣ. ನಿಮಗೆ ಕೈಯಲ್ಲೇ ಒಂದು ಮಾಡೋದು ತೋರಿಸ್ತೀನಿ. ಚೆನ್ನಾಗಿ ಹಿಂಗೆ ರೌಂಡ್ ಮಾಡ್ಕೊಳ್ಳಿ. ಇದು ಗರ್ಜಿಕಾಯಿ ಹಚ್ಚಿಲ್ದೇ ನಾವು ಹಾಗೆ ಇದ್ರ ಮೇಲೇ ಹೂರ್ಣ ಹಾಕಿ ಎಡ್ಜನ್ನ ಕ್ಲೋಸ್ ಮಾಡ್ಬೋದು. ಇದು ನೀವು ಕೈಯಲ್ಲಿ ಮಾಡೋರು ಎಷ್ಟು ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೊಬೋದು, ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೊಬೋದು. ಅದೇ ಗರ್ಜಿಕಾಯಿ ಹಚ್ಚಲಾದರೆ ಎಲ್ಲದೂ ಒಂದೇ ಸಮ ಬರುತ್ತೆ. ಈಗ ನೋಡಿ ಹೀಗಾಗಿದೆ. ಇದಕ್ಕೆ ಸ್ವಲ್ಪ ನೀವು ಹೂರ್ಣ ಹಾಕ್ಕೊಳ್ಳಿ. ನೋಡಿ ಈ ಥರ ಇದರಲ್ಲೇ ಇದು ಮಾಡಿದರೆ ನೀಟಾಗಿ ಪ್ರೆಸ್ ಮಾಡಬೇಕದು. ಈ ಥರ ನೋಡಿ ಪ್ರೆಸ್ ಆಗಿದೆ. ಇದನ್ನು ನೀವು ಹಿಂಗೆ ಕೈಯಲ್ಲೂ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಸ್ಪೂನ್ ತೊಗೊಂಡು ಸ್ಪೂನಲ್ಲೂ ನೋಡಿ ಸ್ಪೂನಲ್ಲಿ ಬೇಕಾದರೆ ಚೂರು ನಿಮಗೆ ಡಿಸೈನ್ ಬೇಕು ಅಂದರೆ ಈ ಥರ ಸ್ಪೂನಿಗೆ ಒಂಚೂರು ತುಪ್ಪ ಅಂಟಿಸ್ಕೊಂಡು ಸ್ವಲ್ಪ ಲೈನ್ ಬರುತ್ತೆ ಸ್ಪೂನಲ್ಲಿ ಹಿಂಗೆ ಮಾಡಿಕೊಂಡ್ರೆ. ಇದು ಗರ್ಜಿಕಾಯಿ ಹಚ್ಚಿಲ್ದೇ ನಾವು ಈ ಥರ ಮಾಡ್ಕೊಬೋದು. ನೋಡಿ ಈಗ ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದು ಬಾಳೆಲೆ ತಗೊಳ್ಳೋಣ. ಬಾಳೆಲೆಯಲ್ಲಿ ಸುತ್ತಿಬಿಟ್ಟು ನಾವು ಹಬೆಲಿ ಬೇಯಿಸ್ಕೊಳ್ಳೋಣ. ಬಾಳೆಲೆ ಒಂದಿಷ್ಟಿಷ್ಟು ಅಗಲ ಕಟ್ ಮಾಡಿ ತೊಳೆದು ನೀಟಾಗಿ ಒರೆಸಿಟ್ಕೊಂಬಿಡಿ ಮೊದಲೇ. ಆಮೇಲೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಹೀಗೆ ಒಂದೊಂದೇ ಇಟ್ಬಿಟ್ಟು ಹಿಂಗೆ ಒಂದು ರೌಂಡ್ ಬಂದರೆ ಸಾಕು. ಇದನ್ನೆಲ್ಲವನ್ನು ನಾವು ಹಿಂಗೆ ಸುತ್ತಿಟ್ಕೊಳ್ಳೋಣ. ಹಬೆಲಿ ಬಾಳೆಲೆಯಲ್ಲಿ ಬೇಯೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಹಾಗೆ ಡೈರೆಕ್ಟು ಬೇಯಿಸ್ಬೋದು, ಬೇಯಿಸೋಕೆ ಆಗುತ್ತೆ, ಬಟ್ ಬಾಳೆಲೆಯಲ್ಲಿ ಸುತ್ತಿಟ್ಟು ಬೇಯಿಸಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಎಲ್ಲವನ್ನು ನಾನು ಹೀಗೆ ಬಾಳೆಲೆಯಲ್ಲಿ ಸುತ್ತಿಟ್ಕೊಳ್ತಾ ಇದ್ದೀನಿ ನೀಟಾಗಿ. ಈ ಥರ ಹಿಂಗೆ ಮಾಡಿ ಹಿಂಗೆ ಇಟ್ಕೊಳ್ಳಿ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾವು ಹಬೆಗಿಟ್ಟರೆ ಆಯಿತು. ನೋಡಿ ಈಗ ಈ ಥರ ಬಾಳೆಲೆಯಲ್ಲೆಲ್ಲ ಸುತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದೊಂದೇ ಹೀಗೆ ಹಬೆಲಿ ಈ ಥರ ಕಡುವಿನ ಪಾತ್ರೆಯಲ್ಲಾದರೂ ಬೇಯಿಸ್ಬೋದು, ನೀವು ಕುಕ್ಕರಲ್ಲಾದರೂ ವಿಶಲ್ ಹಾಕದೇ ಕುಕ್ಕರಲ್ಲಿ ಬೇಯಿಸ್ಕೊಬೋದು. ಒಟ್ಟು ಹಬೆನಲ್ಲಿ ಬೇಯಿಸ್ಕೋಬೇಕು ಅಷ್ಟೇ, ಅದು ಹಬೆಲಿ ಬಂದರೆ ಚೆನ್ನಾಗಾಗುತ್ತೆ. ಇದು ನಾನು ತೋರಿಸಿದ್ಬಿಟ್ಟು 10-12 ಆಗುತ್ತೆ. ಎಲ್ಲವನ್ನು ಹಿಂಗಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. 10 ನಿಮಿಷ ಬೇಯಿಸಿದ್ರೆ ಸಾಕು. ಹಬೆಲಿ ಈ ಥರ ಇಟ್ಕೊಂಡ್ಬಿಟ್ಟು ನಾವು ಮುಚ್ಚಳ ಮುಚ್ಚಿಬಿಡೋಣ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಈಗ ಅದೊಂದು 10 ನಿಮಿಷ ಬೇಯ್ತಾ ಇರಲಿ ಸಿಹಿ ಕಡುಬು, ಅಷ್ಟೊತ್ತಿಗೆ ನಾವು ಮೋದಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಮೋದಕಕ್ಕೆ ಏನೇನು ಬೇಕಂತ ಸಾಮಗ್ರಿಗಳನ್ನು ಹೇಳ್ತೀನಿ. ಮೊದಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1/4 ಬೌಲ್ನಷ್ಟು ಮೈದಾ ತೊಗೊಂಡಿದ್ದೀನಿ. 1 ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಮಾಡಿ. 1/4 ಕೆಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಚಿರೋಟಿ ರವೆ ಇಟ್ಕೊಂಡಿದ್ದೀನಿ. 2 ಸ್ಪೂನು ಎಳ್ಳನ್ನು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಗಸಗಸೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಮತ್ತು
ಒಂದು 8-10 ಗೋಡಂಬಿನ ಚಿಕ್ಕದಾಗಿ ಮುರಿದಿಟ್ಕೊಂಡಿದ್ದೀನಿ. ಇದಿಷ್ಟು ಇದಕ್ಕೆ ಮೊಡಕಕ್ಕೆ ಬೇಕಾಗುವ ಸಾಮಗ್ರಿಗಳು. ಇದನ್ನು ನಾನೀಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಬಾಣಲಿ ತಗೊಳ್ಳಿ. ಫಸ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀವಲ್ಲ, ಇದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಇದು ಬೆಲ್ಲ ಎಲ್ಲ ಕರಗಿದೆ ಕೊಬ್ಬರಿ ಜೊತೆ. ಈಗ ನಾನು ಇದಕ್ಕೆಲ್ಲ ಎಳ್ಳು ಹಾಕ್ಕೊಂಡೆ, ಎಳ್ಳೊಂದೆರಡು ಸ್ಪೂನ್ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳಿ. ಗಸಗಸೆ ಒಂದು ಸ್ಪೂನ್ ಅಷ್ಟು, ಗೋಡಂಬಿ ಸಣ್ಣದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ನೀವು ಏಲಕ್ಕಿ ಪುಡಿ ಮಾಡುವಾಗ ಬರೀ ಏಲಕ್ಕಿ ಪುಡಿ ಮಾಡೋಕ್ಕೆ ಹೋದರೆ ಅದು ಸಣ್ಣ ಆಗಲ್ಲ. ಅದ್ಕೊಂಡು ಟಿಪ್ಸ್ ಏನಪ್ಪ ಅಂದರೆ, ಸಕ್ಕರೆ ಜೊತೆ ನೀವು ಪುಡಿ ಮಾಡಿಕೊಂಡ್ರೆ ತುಂಬ ನೈಸಾಗಿ ಏಲಕ್ಕಿ ಪುಡಿ ಬರುತ್ತೆ, ತುಂಬ ಚೆನ್ನಾಗೂ ಆಗುತ್ತೆ, ನೈಸ್ ಏಲಕ್ಕಿ ಪುಡಿ ಸಿಗುತ್ತೆ ನಿಮಗೆ. ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಆಮೇಲೆ ಅದ್ರ ಜೊತೆಗೆ ಸಕ್ಕರೆ ಹಾಕ್ಕೊಳ್ಳಿ, ಆಮೇಲೆ ಮಿಕ್ಸಿ ಮಾಡಿ, ನೈಸ್ ಪೌಡರ್ ಬರುತ್ತೆ ಏಲಕ್ಕಿ. ನೋಡಿ, ಇದು ರೆಡಿಯಾಗಿದೆ. ಇದೀಗ ಆಫ್ ಮಾಡ್ಕೊಳ್ಳೋಣ. ನೋಡಿ, ನಾನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಚಿರೋಟಿ ರವೆ ಒಂದು ಸ್ಪೂನಷ್ಟು ಹಾಕಿ, ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕಿ, ಹೀಗೆ ತಕ್ಷಣ ಹಿಟ್ಟು ಕಲಸಿ ನೀವು ಇಡೋದು ಬೇಡ, ತಕ್ಷಣವೇ ಮಾಡ್ಕೋಬೇಕು ಮೊದಕನ್ನು. ಹಿಟ್ಟು ರೆಡಿಯಾಗಿದೆ. ಈಗ ಇಷ್ಟು ಸೇಮ್ ಚಪಾತಿ ಹಿಟ್ಟಿನಷ್ಟು ಕಲಸ್ಕೊಂಡ್ರೆ ಸಾಕು. ಈಗ ಒಂದೊಂದನ್ನೇ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಇಷ್ಟಿಷ್ಟು ತಗೊಳ್ಳಿ, ಈಗ ಲಟ್ಟಿಸ್ಕೊಳ್ಳಿ. ಎಲ್ಲವನ್ನು ನಾವು ಹಿಂಗೆ ಲಟ್ಟಿಸಿಟ್ಕೊಂಡ್ಬಿಟ್ರೆ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಆ ಥರ ಇದನ್ನು ನಾನು ಒಂದೇ ಸಮ ಬರಲಿ ಅಂತ ಒಂದು ಬೌಲಲ್ಲಿ ಎಕ್ಸ್ಟ್ರಾ ತೆಗಿತಾ ಇದ್ದೀನಿ. ಈ ಥರ ನಾವೆಲ್ಲವನ್ನು ರೆಡಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ. ಮೋದಕಗಳು ಎಲ್ಲ ಒಂದೇ ಸಮ ಬರುತ್ತೆ. ಈ ಥರ ಮಾಡಿಬಿಟ್ಟು ಎಲ್ಲದನ್ನು ಒಂದು ಪ್ಲೇಟಿಗೆ ನಾವು ಹಾಕಿಟ್ಕೊಳ್ಳೋಣ. ನೋಡಿ, ಇಷ್ಟಿಷ್ಟಾಗಲ ಎಲ್ಲ ಲಟ್ಟಿಸಿಟ್ಕೊಳ್ಳೋಣ. ಎಲ್ಲವನ್ನು ಒಂದ್ಸರಿ ಲಟ್ಟಿಸಿಟ್ಕೊಂಡ್ಬಿಟ್ರೆ ಸುಲಭ ಆಗುತ್ತೆ ನಮಗೆ ಮಾಡೋಕ್ಕೆ. ಒಂದು ಸ್ಪೂನಷ್ಟು ಹೂರ್ಣ ಹಾಕ್ಕೊಳ್ಳಿ, ಕೈಯಲ್ಲಿ ಇಟ್ಕೊಂಡೇನೆ ನಾವು ಹೀಗೆ ಮಾಡ್ತಾ ಬರೋಣ ಸುತ್ತ. ಇದನ್ನ ಎಲ್ಲದನ್ನು ಹೂರ್ಣ ಒಳಗಡೆ ಇಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಜಾಯಿಂಟ್ ಆಗಲಿ. ಇದು ಈ ಥರ ನಾವೆಲ್ಲವನ್ನು ಈ ಥರ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಎಣ್ಣೆ ಕಾದಿರುತ್ತಲ್ಲ, ಆದಮೇಲೆ ಹೀಗೆ ಒಂದೊಂದೇ ಇಟ್ಕೊಳ್ಳಿ, ಉರಿ ಕಡಿಮೆ ಮಾಡ್ಕೊಳ್ಳಿ. ಇದು ಓಪನ್ ಆಗಬಾರ್ದು, ಆ ರೀತಿ ನೀವು ಬೇಯಿಸ್ಕೊಬೇಕು. ಒಂದು ಓಪನ್ ಆದ್ರೂ ಅದು ಬೇರೆ ಇದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಇದೇ ಥರ ಮೀಡಿಯಂ ಫ್ಲೇಮ್ ಕೊಟ್ಕೊಳ್ಳಿ. ನೋಡಿ, ಆಗಿದೆ ಎಲ್ಲದನ್ನು. ನೋಡಿ, ಈಗ ಇದು ಸಿಹಿ ಕಡುಬು ಬೆಂದಿರುತ್ತೆ. 10 ನಿಮಿಷದವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ಬಿಸಿ ಬಿಸಿ ಇರುವಾಗಲೇ ಇದನ್ನ ಹೀಗೆ ಎಲ್ಲದನ್ನು ನಾವು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದೊಂದೇ ಬಾಳೆ ನಿಂತಿದ್ದು ಬಿಡಿಸ್ಕೊಳ್ಳೋಣ. ನೋಡಿ, ಇದು ಬಾಳೆಹಣ್ಣಲ್ಲಿ ಈ ಥರ ಬೆಂದಿರುತ್ತೆ. ಸ್ವಲ್ಪ ಆರದ ಮೇಲೂ ನಾವು ತೆಗಿಬೋದು. ಈ ಥರ ಎಲ್ಲದನ್ನು ನಾವು ತೆಗೆದಿಟ್ಕೊಳ್ಳೋಣ. ನೋಡಿ, ಈಗ ಸಿಹಿ ಗಡುಬು ರೆಡಿಯಾಗಿದೆ. ಸಿಹಿ ಗಡುಬು ಅಂತಾರೆ ಇದಕ್ಕೆ, ಹೂರ್ಣ ಗಡುಬು ಅಂತಲೂ ಹಿಂದೆ ಎಲ್ಲ ಹೂರ್ಣ ಗಡುಬು ಅಂತಲೇ ಇದಕ್ಕೆ ಹೇಳೋರು. ಇದಕ್ಕೆ ಈಗ ಸಿಹಿ ಗಡುಬು ಅಂತಲೂ ಕರೀತಾರೆ. ಇದೀಗ ರೆಡಿಯಾಗಿದೆ. ಬಾಳೆ ಎಲೆಯಲ್ಲಿ ಬೆಂದಿರೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಟೇಸ್ಟ್ ಬರುತ್ತೆ. ಇದು ಇದೀಗ ಮೋದಕ ರೆಡಿಯಾಗಿದೆ. ಮೋದಕಗಳು ರೆಡಿಯಾಗಿದೆ. ನಾನು ಮಾಡಿದ ಮೆಥಡಲ್ಲೇ ನೀವು ಮಾಡಿಬಿಟ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ. ಇದಿಷ್ಟು ಗೌರಿ ಮತ್ತು ಗಣಪತಿ ಹಬ್ಬಕ್ಕೆ
ಶ್ರೇಷ್ಠವಾದದ್ದು ನೈವೇದ್ಯಕ್ಕೆ. ಎರಡೂ ನಾನು ಮಾಡಿ ತೋರಿಸಿದ್ದೀನಿ. ಎಲ್ಲರೂ ಮನೆಯಲ್ಲೇ ಗೌರಿ ಮತ್ತು ಗಣಪತಿ ಹಬ್ಬವನ್ನು ಮಾಡಿ ಈ ನೈವೇದ್ಯವನ್ನು ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇನೆ. ಮತ್ತಷ್ಟು ರುಚಿಕರವಾದ ರೆಸಿಪಿಗಳಿಗೆ ಪ್ರೇಮಾ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತಿ. ಈ ರೆಸಿಪಿಯು ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಫ್ರೆಂಡ್ಸ್ಗಳಿಗೂ ನನ್ನ ಧನ್ಯವಾದ.